ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಚಿಕ್ಕೇರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಅಧ್ಯಕ್ಷರಾಗಿ ವಸಂತಮ್ಮ ಮತ್ತು ಉಪಾಧ್ಯಕ್ಷರಾಗಿ ಗೀತಾ ಅವರು ಆಯ್ಕೆಯಾಗಿದ್ದಾರೆ. ಗ್ರಾಮ ಪಂಚಾಯಿತಿ ಮತ್ತು ಜನರನ್ನು ಉದ್ದೇಶಿಸಿ ಮಾತನಾಡಿದರು. ಮತ್ತು ಇದೇ ಸಂದರ್ಭದಲ್ಲಿ ಪಂಚಾಯಿತಿ ಸದಸ್ಯರಾದ ತಿಪ್ಪೇಸ್ವಾಮಿ, ಶಿವಣ್ಣ, ಶೋಭಾ, ಕಮಲಮ್ಮ, ರಮೇಶ್ ಮುಂತಾದವರು ಪಾಲ್ಗೊಂಡಿದ್ದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆದಿದೆ. ಅಧ್ಯಕ್ಷರಾಗಿ ಶ್ರೀಮತಿ ವನಿತಾ ಅವರು ಮತ್ತು ಉಪಾಧ್ಯಕ್ಷರಾಗಿ ಶ್ರೀಮತಿ ಗೀತಾ ಅವರು ಆಯ್ಕೆ ಆಗಿದ್ದಾರೆ. ಈಗ ಇವತ್ತಿನಿಂದ ಸಂಪೂರ್ಣವಾಗಿ ಗ್ರಾಮ ಪಂಚಾಯಿತಿಯ ವಿಶಿಷ್ಟ ಅಧಿಕಾರವನ್ನು ವಹಿಸಿಕೊಂಡ್ಬಿಟ್ಟು ಸಾರ್ವಜನಿಕರಿಗೆ ಮತ್ತು ಸಾರ್ವಜನಿಕರು ಮತ್ತು ಪಂಚಾಯತ್ ಎಲ್ಲ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ಅವರು ನಡೆಸಿಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಅವರಲ್ಲಿ ಮಲ್ಲಿಕಾರ್ಜುನ ಸರ್ ಅವರಿಗೆ, ಅಧ್ಯಕ್ಷರಾದಂಥ ವಸಂತಮ್ಮ ಅವರಿಗೆ, ಎಲ್ಲ ಚುನಾಯಿತ ಗ್ರಾಮ ಪಂಚಾಯತ್ ಸದಸ್ಯರಿಗೂ 2020-21 ಸುಸ್ವಾಗತವನ್ನು ಬಯಸುತ್ತಾ ಈ ಗ್ರಾಮ ಪಂಚಾಯತಿಯ ಹೊಸದಾಗಿ ಆಯ್ಕೆಯಾದಂಥ ಎಲ್ಲ ಸದಸ್ಯರಿಗೂ ಮಾಜಿ ಮತ್ತು ಹಾಲಿ ವಂದನೆ ಅರ್ಪಿಸ್ತಾ ನನ್ನ ಭಾಷಣ ಮುಗಿಸ್ತೇನೆ. ನೂತನ ಸದಸ್ಯರಿಗೂ ಗ್ರಾಮ ಪಂಚಾಯತಿಯ ಹಾಗೂ ನಮ್ಮ ಪಿಡಿಒ ಸರ್ಗೂ ಮತ್ತು ನೂತನವಾಗಿ ಆಯ್ಕೆಯಾದಂಥ ಹಿಂದಿನ ವನಿತಾ ವಸಂತ ಅಧ್ಯಕ್ಷರು ಹಾಗೂ ಗೀತಾ ಉಪಾಧ್ಯಕ್ಷರು ಈ ದಿನ ಆಯ್ಕೆಯಾಗಿದ್ದಾರೆ. ಅವರು ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಹಳ್ಳಿಗಳನ್ನು ಸುಗಮವಾಗಿ ಸಮಾಗಮ ಎಲ್ಲಾ ರೀತಿಯಿಂದ ಅನುಸರಿಸಿಕೊಂಡು ಹೋಗ್ತಾರೆ. ಒಂದು ಅಭಿಮಾನದಿಂದ ನಾವು ಅವ್ರನ್ನ ಆಯ್ಕೆ ಮಾಡಿರುತ್ತೇವೆ. ಇಂತೂ ಇಷ್ಟು ನನ್ನ ಮಾತು. ಚಿಕ್ಕರಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದ 4 ಗ್ರಾಮಗಳು ಭೈರಾಪುರ, ಅಂಕೊಂದಿ, ಚಿಕ್ಕರಹಳ್ಳಿ, ಭಟ್ರಹಳ್ಳಿ, ಅಂದರೆ 15 ಜನ ಮೆಂಬರ್. ಅದರಲ್ಲಿ ಎಲ್ಲ ಮೆಂಬರ್ಗಳು ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥ ವಸಂತಮ್ಮ ಅವರಿಗೆ ಎಲ್ಲರೂ ಗ್ರಾಮಸ್ಥರು ಹಾಗೂ ಇಲ್ಲಿ ಚುನಾಯಿತರಾದಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಅವರನ್ನು ಸಂಪೂರ್ಣ ಬಹುಮತದಿಂದ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಪರವಾಗಿ ಎಲ್ಲರಿಗೆ ಊರಿನ ಪರವಾಗಿ ಅವರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಗ್ರಾಮ ಪಂಚಾಯತಿ ಚಿಕ್ಕೇನಹಳ್ಳಿ ನನ್ನ ಹೆಸರು ಶೋಭಾ ಅಂತ, ಭಟ್ರಹಳ್ಳಿ ಕ್ಷೇತ್ರದಿಂದ ಆಯ್ಕೆ ಆಗಿದ್ದೀನಿ ನಾನು ಮೆಂಬರ್ ಆಗಿ. ಈ ನಮ್ಮ ಊರಿಗೆ ವಿದ್ಯಾವಂತರಿಗೆ ಮತ್ತೆ ಮಹಿಳೆಯರಿಗೆ ಏನಾದರೂ ನನ್ನಿಂದ ಹೆಲ್ಪ್ ಆಗುತ್ತೆ ಅಂತಂದೇಳಿ ನಾನು ಬಯಸ್ತಾ ಇದ್ದೀನಿ. ಅದನ್ನ ಇಲ್ಲಿ ಅಧಿಕಾರಿಗಳಾದಂಥ ಪಿಡಿಒ ಮತ್ತೆ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ವಸಂತ ಮತ್ತೆ ಉಪಾಧ್ಯಕ್ಷರಾದಂಥ ಗೀತಾ ಅವರು ನಮಗೆ ಸಹಾಯ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ.